ಜನಮನೆ ಟಿವಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವು ಬೃಂದಾವನ ಬಡಾವಣೆಯಲ್ಲಿರುವಂಥ ರೂಪಶ್ರೀ ಶೇಷಾಚಾರ್ಯ ಮನೆಗೆ ಬಂದಿದ್ದೇವೆ. ಗೊಂಬೆಗಳನ್ನು ಅತಿ ಹೆಚ್ಚು ಕಲೆಕ್ಷನ್ ಮಾಡಿ ಬಹಳ ಚೆನ್ನಾಗಿ ನೀಟಾಗಿ ಜೋಡಿಸಿದೆ. ಭಾಳ ಖುಷಿಯಾಗ್ತದೆ. ವೀಕ್ಷಣೆ ಮಾಡಲಿಕ್ಕೆ ಮುಂಚೆ ರೂಪಶ್ರೀ ಅವ್ರನ್ನ ಮಾತಾಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಪರಿಚಯ ಮಾಡಿಕೊಳ್ಳಿ. ನಾನು ರೂಪಶ್ರೀ ಶೇಷಾಜಿ ಅಂತ ಸುಮಾರು ವರ್ಷದಿಂದ ಬೊಂಬೆ ಇಡ್ತಾ ಇದ್ದೀನಿ. ಈಗ ಕೋವಿಡ್ ಆದಮೇಲೆ ಒಂದು ಸ್ವಲ್ಪ ಬ್ರೇಕ್ ಆಗುತ್ತೆ ಅಷ್ಟೇ. ಈಗ ತಿರ್ಗಾ ಶುರು ಮಾಡಿದ್ದೀನಿ ಬೊಂಬೆ ಇಡೋಕ್ಕೆ. ನಾನೊಂದು ಸ್ಕೂಲ್ ನಡೆಸ್ತಾ ಇದ್ದೀನಿ, ಬ್ರೈಟ್ ಸ್ಕಾಲರ್ಸ್ ಅಂತ. ಬೊಂಬೆ ಜೋಡಿಸೋದು ಒಂಥರ ಇಷ್ಟ ನನಗೆ, ಯಾಕಂದರೆ ನಮ್ಮಮ್ಮ ಅವರೆಲ್ಲ ಮಾಡ್ತಾಯಿದ್ದು. ಸೊ ಅದು ಒಂದು ಬಿಡೋದು ಬೇಡ ಪದ್ಧತಿನ ಅಂತ ಕ್ಯಾರಿ ಆನ್ ಮಾಡಿದ್ದೀನಿ. ಇಲ್ಲ, ಬಹಳ ಖುಷಿಯಾಗುತ್ತೆ ಮೇಡಮ್. ಮುಂದಿನ ಜನಾಂಗಕ್ಕೆ ನೀವು ಒಂದು ರೀತಿ ಸಂದೇಶವನ್ನು ಹೊತ್ತು ಹೋಗ್ತಾ ಇದ್ದೀರಾ ಅಂತ ಬಹಳ ಸಂತೋಷದ ವಿಚಾರ. ನಿಮ್ಮ ಒಂದು ಈ ಪ್ರಯತ್ನ ಹೀಗೆ ಮುಂದುವರಿತ ಸಾಗಲಿ ಅಂತ ಆಶಿಸ್ತೇನೆ. ಈಗ ನಾವೆಲ್ಲ ಗೊಂಬೆಯನ್ನು ವೀಕ್ಷಣೆ ಮಾಡೋಣ. Thank you.
ವೀಕ್ಷಕರೇ, ನೀವೆಲ್ಲ ಈಗಾಗಲೇ ನಮ್ಮ ರೂಪಶ್ರೀ ಅವ್ರ ಮನೆ ಬೊಂಬೆಗಳನ್ನು ವೀಕ್ಷಣೆ ಮಾಡಿದ್ದೀರಾ, ನಿಮಗೂ ಕೂಡ ಬಹಳ ಸಂತೋಷ ಆಗಿರುತ್ತೆ ಅಂತ ಭಾವಿಸ್ತಾ ಮೇಡಮ್ ತಮಗೆ ಧನ್ಯವಾದಗಳು.